ಬರ್ತಾನೆ ಜಾತ್ರೆ ಎಲ್ಲ ದೋಣಪಣ ಬಡಿಯಕ್ಕೆ ಹೋಗ್ಯಾನೆ ದೇವ್ರು ನೋಡಕ್ ಹೋಗ್ಯಾನೆ ಬರ್ತಾನೆ ಅವಳು ಬರ್ತಾನೆ ಅವಳು ಅಂತ ನಾನು ಅಷ್ಟ ತಕನ ನೋಡಿ ಬೆನ್ನು ಪೂರ್ತಿ ಸಾರ್ ಗರಿ ಆಗಿ ಸುಟ್ಬಿಟ್ಟಿದ್ದಾರೆ ಸುಟ್ಬಿಟ್ಟಿದ್ದಾರೆ ಆಮೇಲೆ ಅವನ ಮೈಯಲ್ಲಿ ಒಂದು ಇಂಚು ಜಾಗನೂ ಎಲ್ಲೂ ಇಲ್ಲ ಸರ್ ಖಾಲಿ ಇಲ್ಲ ಹಂಗೆ ಹೊಡೆದಿದ್ದಾರೆ ಮೂತಿ ಮುಷ್ಟಿ ಅಷ್ಟೈದನ್ನ ಕರ್ಕೊಂಡೋಗಿರೋದು ಅಂದ್ಬಿಟ್ರೆ ಸ್ವಾಮಿ ನನಗೆ ನೀನು ಗೊತ್ತಾನೆ ಜಾತ್ರೆ ಎಲ್ಲ ದೋಣಪಣ ಬಡಿಯಕ್ಕೆ ಹೋಗ್ಯಾನೆ ದೇವ್ರು ನೋಡಕ್ ಹೋಗ್ಯಾನೆ ಬರ್ತಾನೆ ಅವಳು ಬರ್ತಾನೆ ಅವಳು ಅಂತ ನಾನು ಅಷ್ಟ ತಕನ ನೋಡಿದೆ ಇನ್ನೆಷ್ಟು ಹೊತ್ತು ಕಣ ಒಂದು ಮನೆ ಕಂತ ಡೈಲಿ ಇದ್ರ ಮ್ಯಾಲೆ ಮನೆ ಕಣಂತ ನಂಗೆ ಕೆಳಗೆ ಮನೆ ಕಂಡು ನಾನು ಒಳಗೆ ಹೋಗಿ ಮಂಚದ ಮೇಲೆ ಮನೆ ಕಂಡ್ಬಿಟ್ಟೆ ಬರ್ತಾನೆ ಬರ್ತಾನೆ ಅಂತ ನೋಡಿ ನೋಡಿ ಸಾಕಾಗಿ ನಿದ್ದು ಬಂದ್ಬಿಟ್ಟೈತೆ ಅವ್ನು ಬಂದು ಉಳ್ಳ ಬಸ್ತು ನಾನು ಹತ್ರನಾಗ ದಾಚ್ಕೊಂಡಾಗ ನಿನ್ನ ಮಗನ್ನು ಇದಾಕ್ಯಾರ ಅವ್ರು ಆವಾಗ ನನಗೆ ಯಾರು ಹೇಳಿದ್ರು ಯಾರು ಬಂದು ಬಂದು ಹೇಳಲಿಲ್ಲ ನಾನು ಆಚ್ಕೋದ್ನ ನಿಮ್ಗೆ ವಿಷಯ ಹೆಂಗ ಮಗದ ಫಸ್ಟ್ ಅಲ್ಲಿ ಮಾತಾಡ್ತಿದ್ರು ಆ ಮೂಡ್ಲಯ್ಯ ಅನ್ನ ಕರ್ಕೊಂಡೆ ರಾಮು ಎಲ್ಲರಿಗೂ ಹೇಳ್ತಿದ್ದ ಹೋಗಕ್ಕ ಯಾಕ ನಿಮ್ಮ ಮನೆಗೆ ಗಿರಿದ್ನ ರಾತ್ರಿ ಇಂಥ ಕರ್ಕೊಂಡೋದ್ರೆ ಕಣಪ್ಪ ಹೋಗಿ ನಿನ್ನ ಮಗನ ನೀರೊಳಿ ಕೆಸ್ತಾರು ಇದು ಅಂದ ಅದು ಹಂಗೆ ಗೊತ್ತು ಅವಾಗ ನನ್ನ ಮಗಕ್ಕೆ ನನ್ನ ಮಗ ಊರಾಗಿದ್ದ ನನ್ನ ದೊಡ್ಡ ಮಗ ಇವನು ಊರಾಗಿದ್ದ ನಮ್ಮ ಅಜ್ಜಿ ತೀರೋಗಿ ನನ್ನ ಮಗನ ಅಲ್ಲಿ ಬಿಟ್ಟಿದ್ದೀನಿ ನಾನು ಅಲ್ಲಿ ಯಾರೋ ದಿಕ್ಕು ದಿವಾಳಿಯಿಂದ ಇರ್ತೀನಿ ಅದಕ್ಕೆ ನನ್ನ ಮಗ ಫೋನ್ ಮಾಡಿ ಕರ್ಸ್ಕೊಂಡೆ ಆಗ ಬಂದು ನನ್ನ ಮಕ್ಕಳು ಹೆಣ್ಮಕ್ಳು ಒಟ್ಟು ಎಷ್ಟು ಜನ ಮಕ್ಕಳು ಬಂದ ನನಗೆ 5 ಜನ ಇಬ್ಬರು ಗಂಡು ಮಕ್ಕಳು ಅವ್ನು ನಾನು ಸಾಕ್ಕೊಂಡು ಎಲ್ಲರೂ ಕೂಡಿ ನಾನು ಊಟ ಮಾಡಲ್ಲೇ ಕುತ್ಕೊಂಡಿದ್ದಂತೆ ಸರ್ ಅವನು ನಾನು ಟಿ ವಿ ಕೆಟ್ಟೋಗ್ಬಿಟ್ಟಿತ್ತು ಇದು ಅವ್ರು ಕಟ್ಟದಲ್ಲಿ ನಾನೇ ಟಿ ವಿ ರೆಡಿ ಮಾಡಿಸ್ಬಿಟ್ಟು ಗಂಡು ಬಂದು ಕೊಟ್ಬಿಟ್ಟು ಕಳಿಸ್ಬಿಟ್ಟು ನಾನು ಊರ್ಗೆ ಹೋದೆ ಅಲ್ಲಿಗೆ 8:30 ಬಂದು ಕರ್ಕೊಂಡೋಗಿದ್ದಾನೆ ಸರ್ ಅವನು 8:30 9 ಗಂಟೆಯಲ್ಲಿ ಅಯ್ಯ ನಮ್ಮ ತಿಳ್ಕೊಂಡೈತೆ ಬಿಡು ಎಲ್ಲ ದೋಣಪಣ ಬಡಿಯೋಕೆ ಜಾತ್ರೆ ಆಗುತ್ತಲ್ಲಿ ಬಲಪುರಂ ಗುಡಿ ಜಾತ್ರೆ ಅಲ್ವಾ ಶುಕ್ರವಾರ ಶನಿವಾರ ಗುರುವಾರ ದಿವಸ ದೇವರು ಪುಣ್ಯಕ್ಕೆ ಹೋಗ್ಬಿಟ್ಟು ಬಂದಿತ್ತಂತೆ ಸರ್ ಅದು ಪುಣ್ಯಕ್ಕೆ ಹೋಗಿ ಬಂದಿತ್ತು ಎಲ್ಲ ದೇವ್ರಿಗೂ ಎಲ್ಲ ದೇವಸ್ಥಾನಗಳು ತಗೊಂಡ್ತಿದ್ದಂತೆ ಎಲ್ಲ ದೋಣಪಣ ಬಡಿಯೋ ಬಂದು ದೇವ್ರು ನೋಡ್ತಾ ಬತ್ತಂಬಿಡು ಅಂತ ಹೇಳ್ಬಿಟ್ಟು ಇದು ಮನೆಗೆ ಹೊಟ್ಟೈತೆ ಇದು ಗೊತ್ತಾಗಿಲ್ಲ ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದಾಗ ಎಲ್ಲ ಗುಜು ಗುಜು ಅಂತಿದ್ರಲ್ಲ ಹಿಂಗೆ ಗಿರಿ ಹಣ್ಣ ಗುಜಿ ಹಂಗೆ ಹಿಂಗೆ ಅಂತೇಳಿ ಅವಾಗ ಇದು ನೋಡೈತೆ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದೆ ನನಗೆ ಫೋನ್ ಮಾಡಿದಾಗ ನಾನು ಆಮೇಲೆ ನನಗೆ ಫೋನ್ ಮಾಡಿದ್ರೆ ನಾನು ಬೆಳಿಗ್ಗೆ ಬಂದೆ ಸರ್ ಹಿಂಗೆ ಬಂದ ಸೇಮ್ ಎದ್ದಿಟ್ಟಿದ್ದೆ ನಮ್ಮ ಹೇಳ್ದಂಗೆ ಹಿಂಗೆ ಹಂಗಾಗಿತ್ತು ತಿರ್ಗ ಆಮೇಲೆ ಹಂಗಾದ್ಮೇಲೆ ಏನು ಕೊಡೋರು ಯಾರು ಹೊಡೆದು ಬಟ್ಟೆ ನಂದೀಶ್ವರನ ಬಂದು ಕರ್ಕೊಂಡೋಗಿ ಅಷ್ಟು ಗೊತ್ತು ನಮಗೆ ಯಾರು ಕೊಡೋದು ಏನು ಕೊಡೋದು ಅಂತ ನಮಗೆ ಗೊತ್ತಾಗಲಿಲ್ಲ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ಸರ್ ಅದು ನಾನು ಏನು ಇನ್ನೂ ನಡೀತಾ ಇದೆ ಅಂತ ಗೊತ್ತಿಲ್ಲ ಎಲ್ಲವನ್ನೂ ಗೊತ್ತವ್ರೆ ತುಂಬ್ಕೊಂಡು ಹೋಗ್ತಾವ್ರೆ ಇದು ಮಾಡ್ತಾರೆ ಮೂರು ಜನ ಏನೋ ಮಾಡಿದಾರಂತೆ ಸರ್ ನಮ್ಮ ಕಲರ್ನಲ್ಲೂ ಒಂದು ಮೂರ್ನಾಲ್ಕು ಜನ ಕರ್ಕೊಂಡೋಗಿದ್ದಾರೆ ಲಿಂಗಾಯತ್ರಲ್ಲೂ ಕರ್ಕೊಂಡಿದ್ದಾರೆ ತಿಳಿದ್ರು ಎಲ್ಲರೂ ಹಿಂದ್ಗಡೆ ಬೆನ್ನು ಪೂರ್ತಿ ಸರ್ ಗರಿಯಾಗಿ ಸುಟ್ಬಿಟ್ಟಿದ್ದಾರೆ ಆಮೇಲೆ ಅವನ ಮೈಯಲ್ಲಿ ಒಂದು ಇಂಚು ಜಾಗನೂ ಎಲ್ಲೂ ಇಲ್ಲ ಸರ್ ಖಾಲಿ ಇಲ್ಲ ಹಂಗೆ ಹೊಡೆದಿದ್ದಾರೆ ಮೂತಿ ಮುಷ್ಟಿ ಏನೂ ನೋಡಿಲ್ಲ ಸರ್ ಆಮೇಲೆ ಕಾಲು ಇಲ್ಲಿ ಒಂದು ಗೇಣು ಕಾಲು ಸಿಕ್ಕೊಂಡೋಗಿದೆ ಇಲ್ಲಿ ಹೊಡೆದಿದ್ದಾರೆ ನಾನು ನನ್ನ ತಂಗಿದಿರು ನನ್ನ ಬಾಮಗ ನಾವು ನೋಡಿದ್ರು ಸ್ವಲ್ಪ ಪೋಸ್ಟ್ ಮಾಡ್ ಮಾಡ್ತಾ ಕರ್ಕೊಂಡು ಆಮೇಲೆ ಇವರು ಅಕ್ಕ ಗಿರಿರಾಘವರ ಎಲ್ಲರೂ ಕರ್ಕೊಂಡವ್ರು ತೋರಿಸಿದ್ರು ನನಗೆ ಅವನು ಆ ಕಂಡ ನೋಡಿ ಸರ್ ನಿಜವಾಗ್ಲೂ ಎಂತ ಯಾರು ಬೇಡ ಸರ್ ಆ ಥರ ಹಂಗ ಸರ್ ಹೊಡೆದಾಕೋದು ಇಬ್ಬರು ಅದೇ ಥರ ಹೊಡೆದಿದ್ದಾರೆ ಸರ್ ಇಬ್ಬರು ಅದೇ ಥರ ಹೊಡೆದು ಒಬ್ಬನ ನೀರೊಳಗೆ ಎಸ್ತಿದ್ರು ನಮ್ಮ ನನ್ನ ತಮ್ಮನ ನೀರೊಳಗೆ ಎಸ್ತಿದ್ರು ಇನ್ನೊಬ್ಬನ ಅಲ್ಲಿಂದ ಒಂದು 150 ಅಡಿ 200 ಅಡಿ ಮುಂದೆ ಆ ನೆಲದ ಮೇಲೆ ಎಸ್ತಿದ್ರು ಸರ್ ಇವ್ರು ತಮ್ಮನ ಅವರು ಇಲ್ಲೇ ಇದ್ದಾರೆ ಇಲ್ಲಿಗೆ ಕರ್ಸ್ಕೊಂಡು ನೀವು ಬರ್ತಾರೆ ಅಂತೇಳಿ ಮಾಮೂಲು